ಮದ್ದೂರು ತಾಲೂಕು ಭಾರತೀನಗರದ ಸ್ನೇಹ ವಿದ್ಯಾಸಂಸ್ಥೆಯಲ್ಲಿ ಭಾರತೀನಗರದ ಭಾರತ ವಿಕಾಸ ಪರಿಷತ್ ಬೌದ್ಧಯಾನ ಶಾಖೆಯ ಮಾಸಿಕ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಚಂದ್ರಪುರ ಡಿಕೆಗೌಡ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಿವಮಾದೇಗೌಡ ಅವರನ್ನು ಅಭಿನಂದಿಸಲಾಯಿತು. ಇನ್ನು ಈ ಸಂದರ್ಭ ಭಾರತ ವಿಕಾಸ ಪರಿಷತ್ ಮೈಸೂರು ಪ್ರಾಂತ ಉಪಾಧ್ಯಕ್ಷೆ ಮಾಯಪ್ಪ ಅವರು ಸೋಮವಾರ ಸಂಜೆ 6 ಗಂಟೆಯಲ್ಲಿ ಮಾತನಾಡಿ, ನಮ್ಮ ಭಾರತ ವಿಕಾಸ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಶಿವಮಾದೇಗೌಡ ಅವರಿಗೆ ಜಿಲ್ಲಾ ಮಟ್ಟದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಹಾಗಾಗಿ ಇವರನ್ನು ಅಭಿನಂದಿಸುತ್ತಿರುವುದು ನನಗೆ ತುಂಬ ತೃಪ್ತಿ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದ ಪ್ರಶಸ್ತಿ ಲಭಿಸಲಿ ಎಂದು ಆಶಿಸಿದರು. ಇದೇ ವೇಳೆ ಭಾರತ ವಿಕಾಸ ಪರಿಷತ್ನ ಮೈಸೂರು ಪ್ರಾಂತ ಉಪಾಧ್ಯಕ್ಷೆ ಮಾಯಪ್ಪ, ಕಾರ್ಯದರ್ಶಿ ಕೆ ಶಿವರಾಮು, ಸುಶೀಲಮ್ಮ, ರಾಜೇಗೌಡ, ದಾಸೇಗೌಡ, ವೆಂಕಟೇಶ್, ಎಎಲ್ ರಮೇಶ್, ಮಂಚೇಗೌಡ, ವಿನಯ್, ಮೆಣಸ್ಕೆರೆ ರಮೇಶ್, ಗುಡಿಗೆರೆ ವೆಂಕಟೇಶ್, ನಂಜುಂಡೇಗೌಡ, ಶಶಿಧರ್, ದೇವರಳ್ಳಿ ಗಿರೀಶ್, ರವೀಂದ್ರ, ಕೆಂಪೇಗೌಡ, ಎಲ್ಐಸಿ ಬೊರಯ್ಯ ಸೇರಿದಂತೆ ಹಲವರಿದ್ದರು. ಸರಾಗಿರತಕ್ಕಂಥ ಶ್ರೀ ಶಿವಮಾದೇಗೌಡರಿಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆ ಮಾಡ್ತಾಯಿದೆ. ಈ ಪ್ರಶಸ್ತಿಗಳೇ ಶಿಕ್ಷಕರನ್ನು ಹುಡುಕಿಕೊಂಡು ಬರುವಂತಹ ಪ್ರಶಸ್ತಿಗಳಾಗಬೇಕು. ಆ ಪ್ರಶಸ್ತಿಗೆ ಅವರು ಎಲ್ಲ ರೀತಿಯಲ್ಲೂ ಹರರಾಗಿರಬೇಕು. ಅದಕ್ಕೆ ನಮ್ಮ ಶಿವಮಾದೇಗೌಡರು ಆ ಎಲ್ಲ ಅರ್ಹತೆಯನ್ನು ಪಡ್ಕೊಂಡು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಬೇರೆ ಎಲ್ಲ ಶಾಲೆಗಳಿಗಿಂತ ಮೀರಿಸುವಂಥ ಸಂಖ್ಯೆಯನ್ನು ಹೊಂದಿದ್ದಾರೆ. ಅಲ್ಲಿ ಶಿಸ್ತಿದೆ, ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ತುಂಬ ಶಿಸ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಶ್ರಮಜೀವಿಗಳು, ಸೂಕ್ಷ್ಮವಾಗಿ ಮಕ್ಕಳನ್ನ ಎಲ್ಲರೂ ಕೂಡ ಗಮನಿಸ್ತಾರೆ. ಮತ್ತು ಪೇರೆಂಟ್ಸ್ ಜೊತೆಯಲ್ಲಿ ಅವರ ಒಡನಾಟ ತುಂಬ ವಿನಾಭಾವ ಸಂಬಂಧ ಇದೆ. ಆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ತುಂಬ ಒಂದು ಕಡ್ಡಿ ದುಡಿತಿರ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ನಾನು ಭಾವಿಸಿದ್ದೇನೆ. ಇಂಥ ವ್ಯಕ್ತಿಗಳಿಗೆ ಈ ಥರ ಪ್ರಶಸ್ತಿ ಬಂದಿದೆ. ಇದಕ್ಕಿಂತಲೂ ಉನ್ನತ ಮಟ್ಟದ ಪ್ರಶಸ್ತಿಗಳು ಅವರಿಗೆ ಬರಲಿ. ಅವರ ತಮ್ಮ ಸಂಪಾದನೆ ಅಥವಾ ಅರ್ನಿಂಗ್ಸ್ ಅದಕ್ಕಿಂತ ಹೊರತಾಗಿಯೂ ಕೂಡ ಅವರ ಜೀವನವನ್ನು ಶೇರ್ ಮಾಡಿಕೊಳ್ಳಿ, ಸಮಾಜ ಸೇವೆಯೂ ಕೂಡ ವಿಸ್ತರಿಸ್ಕೊಳ್ಳಿ, ಅವರು ಆ ಮೂಲಕವೂ ಕೂಡ ಸಾರ್ಥಕತೆಯನ್ನು ಪಡ್ಕೊಳ್ಳಿ, ಇಡೀ ಸಮುದಾಯ ಸಮಾಜ ಅವ್ರನ್ನ ಗುರುತಿಸುವಂಥ ಒಂದು ವ್ಯಕ್ತಿತ್ವದ ಶಾಪನ ಅವರು ಪಡ್ಕೊಳ್ಳಿ ಅಂತೇಳಿ ಆಶಿಸಿ ಅವರಿಗೆ ಶುಭವನ್ನು ಹಾರೈಸ್ತೀನಿ.